ಸಾಮಾನ್ಯವಾಗಿ ಪಾತ್ರೆ ತೊಳಿಲಿಕ್ಕೆ ಲಿಕ್ವಿಡ್ ಅಥವಾ ಒಂದು ಸೋಪನ್ನು ಯೂಸ್ ಮಾಡ್ತೇವೆ ಅದರ ಬದಲಿಗೆ ಮನೆಯಲ್ಲೇ ಒಂದು ಪಾತ್ರೆ ತೊಳಿಲಿಕ್ಕೆ ಪೌಡ್ರನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಟ್ರೈ ಮಾಡಿ ಕೂಡ ಇದು ಆ ಪ್ಯೂರ್ ಆರ್ಗ್ಯಾನಿಕ್ ಆಗಿರುವಂತಹ ಒಂದು ಪಾತ್ರೆ ತೊಳೆಯೋ ಪೌಡರ್ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲ್ಯಾಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಗೆ ಇವತ್ತೊಂದು ಅದ್ಭುತವಾದ ಕಿಚನ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದರೆ ನೀವು ಸಾಮಾನ್ಯವಾಗಿ ಮನೆಯಲ್ಲಿ ಪಾತ್ರೆಗಳನ್ನು ತೊಳಿಲಿಕ್ಕೆ ಏನು ಮಾಡ್ತೀರಂದರೆ ಅಂಗಡಿಗಳಿಂದ ವಿಮ್ ಅಥವಾ ಬೇರೆ ಬೇರೆ ಆಕ್ಸೋ ಅಂತೇಳಿ ಸಿಗ್ತದೆ ಈ ರೀತಿಯ ಕೆಲವೊಂದು ಸೋಪ್ ಅಥವಾ ಲಿಕ್ವಿಡನ್ನು ತೊಗೊಂಡು ಬಂದು ಪಾತ್ರೆಯನ್ನು ತೊಳಿತೀರಾ ಬಟ್ ಏನಾಗುತ್ತೆ ಅಂದರೆ ಈ ಪಾತ್ರೆ ತೊಳಿಲಿಕ್ಕೆ ಉಪಯೋಗಿಸುವಂತಹ ಲಿಕ್ವಿಡ್ ಅಥವಾ ಈ ಸೋಪ್ ಇದೆಯಲ್ಲ ಅದನ್ನು ಮಾಡಿರೋದು ಕೆಮಿಕಲ್ನಿಂದಾಗಿ ಕೆಮಿಕಲ್ನಿಂದ ಕೆಮಿಕಲ್ನಿಂದ ಮಾಡಿರ್ತಾರೆ ಹಾಗಾಗಿ ಏನಾಗುತ್ತೆ ಅದು ನಿಮ್ಮ ಎಷ್ಟೇ ನೀವು ತೊಳೆದರೂ ಕೂಡ ಅದು ಸ್ವಲ್ಪಾದರೂ ಅದರ ಅಂಶ ಈ ಪ್ಲೇಟ್ಗಳಲ್ಲೋ ಅಥವಾ ನಿಮ್ಮ ಪಾತ್ರೆಗಳಲ್ಲಿ ಉಳಿದ್ಬಿಡ್ತಾರೆ ಸೊ ಅದ್ರ ಬದಲಿಗೆ ಮನೆಯಲ್ಲೇ ಒಂದು ನಾವು ಈ ಥರ ಪಾತ್ರೆ ತೊಳಿಲಿಕ್ಕೆ ಒಂದು ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದೇನೆ ಇದನ್ನ ಮಾಡಲಿಕ್ಕೆ ತುಂಬ ಸುಲಭ ಮತ್ತೆ ಎರಡು ಐಟಮ್ಸ್ ನಿಮ್ಮ ಮನೆಯಲ್ಲಿ ಇರುವಂತಹ ವಸ್ತುಗಳೇ ಅದನ್ನೇ ಉಪಯೋಗಿಸ್ಕೊಂಡು ಮಾಡುವಂಥದ್ದು ನೋಡಿ ಇದನ್ನ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಒಂದು ಕಡಲೆ ಹಿಟ್ಟು ಮತ್ತು ಶೀಕಾಕಾಯಿ ಪೌಡರ್ ಇದು ಎರಡು ನಿಮ್ಗೆ ಸಿಕ್ಕೇ ಸಿಗ್ತದೆ ಶೀಕಾಕಾಯಿ ಪೌಡರ್ ಮನೆಯಲ್ಲಿ ಇಲ್ಲಂದು ಹೊರಗಡೆ ಸಿಗ್ತದೆ ಕಡಲೆ ಹಿಟ್ಟಂತೂ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಇದೆರಡನ್ನ ಉಪಯೋಗಿಸ್ಕೊಂಡು ನಾವು ಈ ಒಂದು ಪ ಅಂದರೆ ಪಾತ್ರೆ ತೊಳಿಲಿಕ್ಕೆ ಒಂದು ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ಚಿಕ್ಕ ಬೌಲ್ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನಷ್ಟು ಈ ಶೀಕಾಯಿ ಪೌಡ್ರ್ ಇದೆಯಲ್ಲ ಇದನ್ನು ಹಾಕ್ಕೊಡ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ನಾನು ಶುದ್ಧ ಶೀಖಾಕಾಯಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೇನೆ ಈಗ ಇದೆರಡನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ನೀವು ಕೈನಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಸ್ಪೂನ್ನಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ನಾನು ಎರಡು ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ ಸೊ ನಮ್ಮ ಕ್ಲೀನಿಂಗ್ ಪೌಡರ್ ರೆಡಿಯಾಗಿದೆ ಈಗ ಈಗ ಕ್ಲೀನ್ ಹ್ಯಾ ಮಾಡೋದು ಅಂತ ನಾನು ಹೇಳ್ತೇನೆ ನಾನು ನಿಮಗೆ ಈ ಗಲೀಜಾಗಿರುವಂತಹ ತಟ್ಟೆನ ಕ್ಲೀನ್ ಮಾಡಿ ತೋರಿಸ್ತೇನೆ ನೋಡಿ ಇದು ಶೈನಿಂಗ್ ಕೂಡ ಕಳ್ಕೊಂಡ್ಬಿಟ್ಟಿದೆ ಇದನ್ನು ನಾನು ಕ್ಲೀನ್ ಮಾಡಿ ನಿಮಗೆ ಎಷ್ಟು ಶೈನಿಂಗ್ ಬರುತ್ತೆ ಅಂತ ನೀಟಾಗಿ ನಿಮ್ಗೆ ತೋರಿಸ್ತೇನೆ ಮೊದಲಿಗೆ ಈ ತಟ್ಟೆನ ಸ್ವಲ್ಪ ವೆಟ್ ಮಾಡ್ಕೊಳ್ಳೋ ಮಾಡ್ಕೊಳ್ಳ ಒದ್ದೆ ಮಾಡ್ಕೊಳ್ತೇನೆ ನೋಡಿ ನಾನು ಈ ತಟ್ಟೆನ ಒದ್ದೆ ಮಾಡ್ಕೊಂಡಿದ್ದೇನೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಪೌಡ್ರಿಗೆ ಒಂದು ಸ್ಕಾಚ್ ಬ್ರೈಟಿಂದ ಅದನ್ನು ತಾಗಿಸ್ಕೊಂಡಿದ್ದೇನೆ ನೀವು ಈ ಮಾಮೂಲಾಗಿ ಹೇಗೆ ಪಾತ್ರೆ ತೊಳೆದು ಅದೇ ಥರದಲ್ಲಿ ನೋಡಿ ತಟ್ಟೆನ ಈ ಥರದಲ್ಲಿ ನಿಮ್ಗೀಗ ಡೆಮಾನ್ಸ್ಟ್ರೇಷನ್ ಪರ್ಪಸಿಗೆ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಹೇಗೂ ಗೊತ್ತೇ ಇರ್ತದೆ ಕ್ಲೀನ್ ಮಾಡೋದು ಹೇಗೆ ಅಂತಕೊಂಡು ಇದನ್ನು ನಾನು ಕ್ಲೀನಾಗಿ ಈಗ ಇದು ಮಾಡಿ ವಾಶ್ ಮಾಡಿ ನಿಮಗೆ ತೋರಿಸ್ತೇನೆ ಇಷ್ಟೇ ಸಾಕಾಗುತ್ತೆ ಜಾಸ್ತಿ ಏನು ಹಾಕ್ಕೋಬೇಕಾಗಿಲ್ಲ ಇದರಿಂದ ನಿಮ್ಗೆ ಇನ್ನೊಂದೇನು ಅಡ್ವಾಂಟೇಜ್ ಹೇಳಿದ್ರೆ ನಿಮ್ಮ ಕೈ ಕೂಡ ತುಂಬ ಕ್ಲೀನಾಗಿರ್ತದೆ ಸಾಮಾನ್ಯವಾಗಿ ಏನಾಗುತ್ತೆ ಆ ಕೆಮಿಕಲ್ ಇರುವಂತಹ ನೀವು ಆ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ಸಾರಿ ಸೋಪನ್ನು ಯೂಸ್ ಮಾಡೋದ್ರಿಂದ ಅಥವಾ ಲಿಕ್ವಿಡನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೈ ಚರ್ಮದ ಮೇಲೆ ಎಫೆಕ್ಟ್ ಆಗೋದು ಬಟ್ ಇದರಲ್ಲಿ ಆ ಥರ ಏನೂ ಆಗೋಲ್ಲ ಯಾಕಂದರೆ ಇದು ಪ್ಯೂರ್ ಆರ್ಗ್ಯಾನಿಕ್ಕಾಗಿ ನಾವು ಮಾಡ್ತಾ ಇರುವಂಥದ್ದು ನೋಡಿ ಇಷ್ಟು ಕ್ಲೀನ್ ಮಾಡಿದ್ದೇನೆ ಈಗ ಇದನ್ನು ವಾಶ್ ಮಾಡಿ ತೋರಿಸ್ತೇನೆ ನಿಮಗೆ ನಾನೀಗ ಇದನ್ನು ಕ್ಲೀನಾಗಿ ತೊಳೆದು ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ ಆವಾಗಿನಕ್ಕೂ ಈವಾಗಲೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಕಂಪ್ಲೀಟಾಗಿ ಇದರಲ್ಲೇ ತೊಳೆದಿರೋದು ಬೇರೆ ಏನೂ ನಾನು ಯೂಸ್ ಮಾಡಿಲ್ಲ ನೋಡಿದ್ರಲ್ಲ ಎಷ್ಟು ಡಿಫ್ರೆನ್ಸ್ ಇದೆ ಅಂತಕೊಂಡು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇದೀಗ ಪರ್ಫೆಕ್ಟಾಗಿ ಕ್ಲೀನಾಗಿರುತ್ತೆ ಅದೇ ರೀತಿಯಲ್ಲಿ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಐಟಮ್ಸ್ ಕೂಡ ಇಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿದೆಯಲ್ಲ ಅಂದರೆ ನಾವು ಯೂಸ್ ಮಾಡಿರೋದು ಪ್ಯೂರಾಗಿ ಆರ್ಗ್ಯಾನಿಕ್ ಆಗಿರುವಂಥ ಕಡಲೆ ಹಿಟ್ಟು ಮತ್ತು ಶಿಖಾಕಾಯನ್ನು ಉಪಯೋಗಿಸಿರೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅದೇ ರೀತಿಯಲ್ಲಿ ನಿಮ್ಮ ಸ್ಕಿನ್ ಅಂದರೆ ನಿಮ್ಮ ಚರ್ಮಕ್ಕೆ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ನೋಡಿದ್ರಲ್ಲ ಈ ಪಾತ್ರೆನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಮನೆಯಲ್ಲೇ ಹೇಗೆ ಪೌಡ್ರ್ ಮಾಡ್ಕೊಳ್ಳೋದುಬಹುದು ಅಂತ ತಗೊಂಡು ನಾನು ತೋರಿಸಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು